ಅಲ್ಲ ಸ್ನೇಹಿತರ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ಗದ್ದರ್ 2. ಬೇಸಿಕಲಿ ನೋಡೋ ಮೂವಿ ನೋಡೋಕ್ಕಿಂತ ಮುಂಚೆ ಪಾರ್ಟ್ 1 ಖಂಡಿತ ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಪಾರ್ಟ್ 2 ಹಲವಾರು ವಿಚಾರಗಳು ಪಾರ್ಟ್ 1ಗೆ ಲಿಂಕ್ ಆಗಿದೆ ಅಂತ ಅನ್ಬೋದು. ಹಾಗೆ ಈ ಮೂವಿ ಒಂದು 7 ಇಯರ್ಸ್ ಆದಮೇಲೆ ನಡೆಯೋ ವಿಚಾರನ ಘಟನೆ ಇಟ್ಕೊಂಡು ಈ ಪಾರ್ಟ್ 2 ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಪಾರ್ಟ್ 2ನ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಗದ್ದರ್ ಅವರು ಒಂದು ಫ್ಯಾಮಿಲಿನ ಚೆನ್ನಾಗಿ ತರಿಸ್ಕೊಂಡು ಮಗನ ಹೆಂಗಾರ ಚೆನ್ನಾಗಿ ಓದಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಮಗನ ಏನೋ ಒಂದು ಸಮಸ್ಯೆಗಳಿಂದ ಅವನು ಎಜುಕೇಷನ್ ಅಷ್ಟಾಗಿ ಕ್ಲೀನಾಗಿ ಓದ್ತಾ ಇರಲ್ಲ ಅಂತ ಅನ್ಬೋದು. ಅದೇ ಸಮಯಕ್ಕೆ ಮಗನಿಗೆ ಹಾಸ್ಟೆಲಿಗೆ ಸೇರಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಆದರೆ ಅವರ ಫ್ಯಾಮಿಲಿಯಲ್ಲಿ ಒಂದು ಸಮಸ್ಯೆ ಉಂಟಾಗುತ್ತೆ, ಅದರಿಂದ ಮಗ ಒಂದು ಪಾಕಿಸ್ತಾನಕ್ಕೆ ಹೋಗೋ ಸಮಯ ಬಂದ್ಬಿಡುತ್ತೆ ಅಂತ ಅನ್ಬೋದು. ಯಾತಕ್ಕೋಸ್ಕರ ಮಗ ಪಾಕಿಸ್ತಾನಕ್ಕೆ ಹೋಗ್ತಾನೆ, ನಮ್ಮ ಗದ್ದರ್ ಅವರು ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ನಡೆಯೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳೇ ಈ ಫುಲ್ಲು ಮೂವಿಯ ಸ್ಟೋರಿ ಅಂತ ಅನ್ಬೋದು. ಹಾಗೆ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ, ನಿಮಗೆ ಪಾರ್ಟ್ 1ನ ಕೆಲವೊಂದು ಗ್ಲಿಮ್ಸ್ ವಿಡಿಯೋನ ಕೆಲವೊಂದು ಸ್ಟೋರಿನ ಬ್ರಷಪ್ ಮಾಡ್ತಾರೆ ಅಂತ ಅನ್ಬೋದು. ಅಲ್ಲಿಂದ ಕ್ಯಾರೆಕ್ಟರ್ಸ್ಗಳು ಮೂವಿಯ ಸ್ಟೋರಿ ಏನು ಪ್ಲಾಟ್ ಲೈನ್ ವಿಚಾರಕ್ಕೆ ಕ್ಲೀನಾಗಿ ಕನ್ವೀನಿಯಂಟ್ ಆಗಿ ತೊಗೊಂಬರ್ತಾರೆ ಅಂತ ಅನ್ಬೋದು. ಅಲ್ಲಿ ಲವ್ ಸ್ಟೋರಿ ಮತ್ತು ಅಲ್ಲಿ ಕೆಲವೊಂದು ಫೈಟಿಂಗ್ ಸೀನ್ಸು, ಅಲ್ಲಿ ಕೆಲವೊಂದು ಎಮೋಷನ್ ಸೀನ್ಸ್ಗಳು ಮೂವಿಯಲ್ಲಿ ಫಸ್ಟ್ ಹಾಫಲ್ಲಿ ಓಕೆ ಅನ್ನೋ ರೇಂಜಲ್ಲಿ ಇತ್ತು. ಹಾಗೆ ಇಂಟರ್ವಲ್ ಟ್ವಿಸ್ಟು ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿ ಇತ್ತು ಅಂತ ಅನ್ಸ್ಬೋದು ಮೂವಿಯಲ್ಲಿ. ಅದೇ ಸರಿ, ಸೆಕೆಂಡ್ ಹಾಫ್ ಏನಾರೋ ಬೆಟರ್ ಆಗಿರ್ಬೋದು ಅಂದರೆ, ಸೆಕೆಂಡ್ ಹಾಫಲ್ಲು ಬರೀ ಆ್ಯಕ್ಷನ್ ಸೀನ್ಸ್ಗಳು, ಕೆಲವೊಂದು ಸೀನ್ಸ್ಗಳು ಎಮೋಷನ್ ಸೀನ್ಸ್ಗಳು ಇತ್ತು ಅಂತ ಅನ್ಬೋದು. ಹಾಗೆ ಕೆಲವೊಂದು ಸೀನ್ಸ್ಗಳು ಓವರಾಗಿ ಆ್ಯಕ್ಟಿಂಗ್ ಮಾಡಿರೋ ರೇಂಜಲ್ಲೂ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫ್ ಫುಲ್ಲು ನಿಮಗೆ ಸ್ಟೋರಿ ಪ್ರಿಡಿಕ್ಟಬಲ್ ಆಗೇ ಇರುತ್ತೆ, ಅಷ್ಟೊಂದೇನು ಮಜಗಳು ಬರಲ್ಲ ಯಾವ ಸೀನಲ್ಲೂ ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಹೇಳಿಕೊಳ್ತಿರೋ ವಿಚಾರ ಏನಿತ್ತು ನನಗೆ ಆ್ಯಸ್ ಯೂಶ್ವಲ್ ಓಕೆ ಅಂತ ಅನ್ನಿಸ್ತು ಅನ್ಬೋದು. ಹಾಗೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ, ಸಾಂಗ್ಸ್ಗಳು ಅಷ್ಟೊಂದೇನು ನನಗೆ ಇಂಪ್ರೆಸಿವ್ ಆಗಿ ಅನಿಸಿಲ್ಲ ಅಂತ ಅನ್ಬೋದು. ಆ ಪ್ಲೇಸ್ಮೆಂಟು ಸ್ವಲ್ಪ ವಿಚಿತ್ರ ಆಗಿತ್ತು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದೇ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ಆ್ಯಕ್ಷನ್ ಸೀನ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು, ವಿಜುವಲೈಸೇಷನ್ಸ್ಗಳು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಪಾತ್ರದ ವಿಚಾರಕ್ಕೆ ಬಂದರೆ, ಮಗನ ರೋಲ್ಸು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅನ್ಬೋದು. ಮಿಕ್ಕಿದ ರೋಲ್ಸ್ಗಳು ಅವ್ರಿಗೆ ಕೊಟ್ಟಿರೋ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ, ಕೆಲವೊಂದು ಸೀನ್ಸ್ಗಳಲ್ಲಿ ಡೈಲಾಗ್ಸ್ ಚೆನ್ನಾಗಿ ಅನಿಸುತ್ತೆ, ಕೆಲವೊಂದು ಡೈಲಾಗ್ಸ್ಗಳಲ್ಲಿ ಯಾಕೂ ಹಿಂಗೆ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ಅನ್ನೋ ರೇಂಜಲ್ಲಿ ನಮಗೆ ಫೀಲ್ ಆಗೋ ರೇಂಜಿಗೂ ಕೆಲವೊಂದು ಡೈಲಾಗ್ಸ್ಗಳು ಇದೆ ಅಂತ ಅನ್ಬೋದು ಮೂವಿಯಲ್ಲಿ. ಹಾಗೆ ಈ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ, 2 hours 45 minutes ಇದೆ ಅಂತ ಅನ್ಬೋದು. ಆ ಥ್ರೂ ಔಟ್ ಮೂವಿ ನಿಮಗೆ ಲಿಟ್ರಲ್ ಆಗಿ ಏನು ನಡೀತಾ ಇದೆ ಅನ್ನೋದು ಒಂದು ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಂತ ಅನ್ಬೋದು. ಯಾಕಂದರೆ ಇದು ಪಾರ್ಟ್ 1 ನೋಡ್ತಾ ಇದ್ದೀವ ಪಾರ್ಟ್ 2 ನೋಡ್ತಾ ಇದ್ದೀವ ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ಸೇಮ್ ಸಿಮಿಲರ್ ಸ್ಟೋರಿನೇ, ಇದರಲ್ಲಿ ಏನು ಚೇಂಜಸ್ ಅಂದರೆ ಪಾರ್ಟ್ 2 ಮಗನ ಸ್ಟೋರಿ, ಪಾರ್ಟ್ 1 ತಂದೆಯ ಸ್ಟೋರಿ ಅಂತ ಅನ್ಬೋದು. ಅಷ್ಟೇ ಡಿಫ್ರೆನ್ಸ್ ಇಟ್ಕೊಂಡು ಈ ಮೂವಿನ ಮಾಡಿದ್ದಾರೆ ಅಂತ ಅನ್ಬೋದು. ಅದು ತಕ್ಕ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಇರಲ್ಲ. ಯಾರು ಈ ಮೂವಿ ನೋಡಲೇಬೇಕು ಅಂತ ಇದ್ದೀರಾ, ಹೋಗಿ ಚೆಕ್ಔಟ್ ಮಾಡಿ. ಇರೋ ವಿಚಾರ ನಾನು ಮೂವಿದು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಮೂವಿನ ಖಂಡಿತ OTTಯಲ್ಲಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀತ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.